ಇಂದು ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದರಲ್ಲಿ 2x + y = 5 3x + y = 7 ಎರಡು ಸಮೀಕರಣಗಳನ್ನು ಕೊಟ್ಟಾಗ ಅವುಗಳನ್ನು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದ ಮೂಲಕ x ಮತ್ತು y ಗಳ ಬೆಲೆಯನ್ನು ಕಂಡುಹಿಡಿಯೋಣ ಮೊದಲನೆಯದಾಗಿ ಸಮೀಕರಣಗಳನ್ನು ಬರೆದುಕೊಳ್ಳೋಣ 2x + y = 7 ಒಂದನೇ ಸಮೀಕರಣ 3x + y = 2x + y = 5 3x + y = 7 ಎರಡನೇ ಸಮೀಕರಣ ಮೊದಲನೆಯದಾಗಿ ಮೊದಲನೇ ಸಮೀಕರಣ 2x + y = 5 ಎಂದು ತೆಗೆದುಕೊಂಡಾಗ y = 5 + 2x ಈ ಬದಿಗೆ ಬಂದಾಗ - 2x y = 5 - 2x ಅನ್ನು ಎರಡನೇ ಸಮೀಕರಣದಲ್ಲಿ ತುಂಬೋಣ y ನ ಬೆಲೆಯನ್ನು ಎರಡರಲ್ಲಿ ತುಂಬಿದಾಗ ಎರಡರಲ್ಲಿ ತುಂಬಿದಾಗ ಎಂದರೆ ಎರಡನೇ ಸಮೀಕರಣದಲ್ಲಿ y ನ ಬೆಲೆ 5 - 2x ಅನ್ನು ಆ ಸಮೀಕರಣದಲ್ಲಿ ತುಂಬಿದಾಗ ಏನಾಗುತ್ತದೆ ಎಂಬುದನ್ನು ಈಗ ನೋಡೋಣ 3x + y = 7 ಇದು ಎರಡನೇ ಸಮೀಕರಣ ಇದರಲ್ಲಿ y ನ ಬೆಲೆಯನ್ನು ತುಂಬೋಣ 3x + y ನ ಬೆಲೆ 5 - 2x = 7 ಇದನ್ನು ಗುಣಾಕಾರ ಮಾಡಿದಾಗ प्लस इंटू प्लस 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 माइनस माइनस एरडु एक्स इक्वल टू योल इन नंतर सजातीय पदगळन्नु वंदे बदिगे बरियोण मूरु एक्स माइनस एरडु एक्स योल प्लस ऐदु ई बदिगे बंदाग माइनस ऐदु 3x ನಲ್ಲಿ 2x ಅನ್ನು ಕಳೆದಾಗ 1x 7 ರಲ್ಲಿ 5 ಅನ್ನು ಕಳೆದಾಗ 2 ಈಗ ನಮಗೆ x ನ ಬೆಲೆ ಎಷ್ಟು ದೊರೆಯಿತು 2 x ನ ಬೆಲೆಯನ್ನು ನಾವು ಮೊದಲನೇ ಸಮೀಕರಣದಲ್ಲಿ ಮತ್ತು ಎರಡನೇ ಸಮೀಕರಣದಲ್ಲಿ ಬರೆದಾಗ ನಮಗೆ y ನ ಬೆಲೆಯು ದೊರೆಯುತ್ತದೆ ಇದು ಒಂದನೇ ಸಮೀಕರಣ ಇದು ಎರಡನೇ ಸಮೀಕರಣ ಇದು ಮೂರನೇ ಸಮೀಕರಣ ಎಂದು ತೆಗೆದುಕೊಳ್ಳೋಣ ಒಂದನೇ ಸಮೀಕರಣ ತೆಗೆದುಕೊಂಡಾಗೂ x ನ ಬೆಲೆ 2 ತುಂಬಿದಾಗ y ನ ಬೆಲೆ ಬರುತ್ತದೆ ಎರಡನೇ ಸಮೀಕರಣದಲ್ಲಿ x ನ ಬೆಲೆಯನ್ನು 2 ಅನ್ನು ತುಂಬಿದಾಗ y ನ ಬೆಲೆ ಬರುತ್ತದೆ ಮೂರನೇ ಸಮೀಕರಣದಲ್ಲೂ ಕೂಡ x ನ ಬೆಲೆ 2 ಅನ್ನು ತುಂಬಿದಾಗ y ನ ಬೆಲೆ ಬರುತ್ತದೆ ಈ ಮೂರು ಸಮೀಕರಣದಲ್ಲಿ y ನ ಬೆಲೆ ಒಂದೇ ಆಗಿರುತ್ತದೆ ಈಗ ನಾವು x ನ ಬೆಲೆಯನ್ನು समीकरण बे नोड़ वाई को माइनस एरडु एक्स समीकरण एक्स न बेले एरडन्नु तुम्बिदागा नाको ऐदु माइनस नाको y ನ ಬೆಲೆ 1 ಬಂದಿತ್ತು ಈಗ ನಾವು ಆದೇಶದ ವಿಧಾನದ ಮೂಲಕ x ನ ಬೆಲೆ 2 ಮತ್ತು y ನ ಬೆಲೆ 1 ಅನ್ನು ನೋಡಿದೆವು ಮುಂದಿನ ವಿಡಿಯೋದಲ್ಲಿ ವರ್ಜಿಸುವ ವಿಧಾನದ ಮೂಲಕ ಇದೇ ಸಮೀಕರಣವನ್ನು ಬಿಡಿಸಿದಾಗ x ನ ಬೆಲೆ 2 ಮತ್ತು y ನ ಬೆಲೆ 1 ಬರುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ಪ್ರೀ ಸ್ಟಡಿಯನ್ನು ಸಬ್ಸ್ಕ್ರೈಬ್ ಮಾಡಿ